ಯಾರು ನಮ್ಮ ದೇಶವನ್ನ 200 ವರ್ಷಗಳಿಗೂ ಹೆಚ್ಚು ಕಾಲ ಕೊಲ್ಲೆ ಕೊಳ್ಳೆ ಹೊಡೆದ್ರು ಅವರನ್ನ ಸಹಾಯಕ್ಕಾಗಿ ಯಾಚಿಸ್ತಾರೆ ಇದು ದೇಶದ್ರೋಹಕ್ಕಿಂತ ಇನ್ನ ದೊಡ್ಡ ಸಂಗತಿ ಅಂತ ದೇಶದ್ರೋಹದ ಸಂಗತಿ ಇದು ಯುರೋಪ್ನಲ್ಲಿ ನೆಲೆಸಿರುವ ಭಾರತದಲ್ಲಿ ಯಾವ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದ ಬಗ್ಗೆ ವಿದೇಶಿಯರ ಸಹಾಯ ಯಾಚನೆ ಮಾಡತಕ್ಕಂತದ್ದು ದೇಶದ್ರೋಹದ ಕೆಲಸ ಅದೇ ದೇಶದ್ರೋಹದ ಕೆಲಸವನ್ನ ಕಾಂಗ್ರೆಸ್ ನೇತಾರ ರಾಹುಲ್ ಗಾಂಧಿ ಮಾಡಿದ್ದಾರೆ ಅವರು ದೇಶದ ಜನರ ಕ್ಷಮೆ ಯಾಚನೆ ಮಾಡಬೇಕು ಇಲ್ಲದೆ ಇದ್ರೆ ದೇಶಕ್ಕೆ ಬರೋ ಯೋಗ್ಯತೆ ಇಲ್ಲ ಅವರಿಗೆ ಇತ್ತೀಚೆಗಷ್ಟೇ ಪಾರ್ಲಿಮೆಂಟ್ ನಲ್ಲೂ ಅದಾನಿ ಅಂಬಾನಿ ಇಂದ ಹಿಡಿದು ಪ್ರಧಾನಿಯವರೆಗೂ ಮಾತಾಡಿದ್ದಾರೆ ಇಲ್ಲಿ ಮುಕ್ತ ಚರ್ಚೆಗೆ ಅವಕಾಶನೇ ಇಲ್ಲ ವಾಕ್ ಸ್ವಾತಂತ್ರ್ಯನೇ ಇಲ್ಲ ಅಂತ ಹೋಗಿ ಸುಳ್ಳು ಹೇಳ್ತಾರೆ ಬಹುಶಃ ಅತಿ ಹೆಚ್ಚು ಅವರು ನಿಂದಿಸಿರೋದು ನಮ್ಮ ದೇಶದ ಪ್ರಧಾನಮಂತ್ರಿನ ಇಲ್ಲಿ ಮುಕ್ತ ಚರ್ಚೆಗೆ ಅವಕಾಶ ಇಲ್ಲದೆ ಇದ್ದಿದ್ರೆ ಇವರೆಲ್ಲ ಯಾವಾಗಲೂ ಅಫ್ಘಾನಿಸ್ತಾನದಲ್ಲಿ ಏನಾರು ಈ ತರ ಮಾತಾಡಿದ್ರೆ ಒಂದು ಪ್ರಧಾನಮಂತ್ರಿ ಬಗ್ಗೆ ಏನು ಮಾಡ್ತಿದ್ರು ಅಂತ ನೀವು ನೋಡಬಹುದು ನಿಮಗೆ ಗೊತ್ತಿರಬಹುದು ಅದು ಇಂತ ಒಂದು ದೇಶದ ಬಗ್ಗೆ ಅಪಪ್ರಚಾರ ಮಾಡೋ ಕೆಲಸ ಮಾಡ್ತಾರೆ ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅವರಿಗೆ ನಿಯತ್ತು ಇಲ್ಲ ಅವರಿಗೆ ನಿಯತ್ತು ಇಲ್ಲ ಅವರ ದೃಷ್ಟಿಯಲ್ಲಿ ಅವರ ಕೈಯಲ್ಲಿ ಅಧಿಕಾರ ಇದ್ದರೆ ಮಾತ್ರ ಅದು ಪ್ರಜಾಪ್ರಭುತ್ವ ಅವರ ಕುಟುಂಬದ ಕೈಯಲ್ಲಿ ಅಧಿಕಾರ ಇದ್ದರೆ ಮಾತ್ರ ಪ್ರಜಾಪ್ರಭುತ್ವ ಅನ್ನುವ ಒಂದು ಕೆಟ್ಟ ಮಾನಸಿಕತೆ ಕಾಂಗ್ರೆಸ್ ಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಕಾವಸ್ಥೆ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಇತ್ತೀಚೆಗೆ ಉಲ್ಲೇಖ ಮಾಡಿದ್ರು ಬಿಸ್ತಲ್ನಲ್ಲಿ ವಯಸ್ಸಿನಲ್ಲಿ ಎಲ್ಲರಿಗಿಂತ ಹಿರಿಯ ಸ್ಥಾನದಲ್ಲೂ ಹಿರಿಯ ಆದರೆ ಛತ್ರಿ ಮಾತ್ರ ಇವರ ಕಡೆಗಿಲ್ಲ ಇದು ಆ ಪಕ್ಷದ ಒಂದು ಮನಸ್ಥಿತಿ ಹಿಡಿದಿರತಕ್ಕಂತ ಒಂದು ನಿದರ್ಶನ ಅದು ಬರೀ ಕೊಡೆ ಹಿಡಿದಿದ್ದು ಕೊಡೆ ಮಾತ್ರ ಅಲ್ಲ ಆ ಪಕ್ಷದ ಮನಸ್ಥಿತಿ ಯಾವ ಕಾಲಕ್ಕೂ ಮಲ್ಲಿಕಾರ್ಜುನ್ ಖರ್ಗೆ ಪ್ರದೇಶ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರೂ ಕೂಡ ಪವರ್ ಅವರ ಕೈನಲ್ಲಿಲ್ಲ ಪವರ್ಲೆಸ್ ಪ್ರೆಸಿಡೆಂಟ್ ಪವರ್ ಕಟ್ ಆಗ್ತಿದ್ದು ಜನರ ಕಣ್ಣ ಮುಂದೆ ಬರುತ್ತೆ ಈಗ ಅದಕ್ಕೆ ಫಾಲ್ಸ್ ಕಾರ್ಡ್ ಕೊಡ್ತಿದ್ದಾರೆ ಗ್ಯಾರಂಟಿ ಏನು ಅಂತ ಹೇಳಿದ್ರೆ ಕುಕ್ಕರ್ ಬಾಂಬ್ ಊರೂರಿನಲ್ಲಿ ಬ್ಲಾಸ್ಟ್ ಆಗೋದು ಕಾಂಗ್ರೆಸ್ ಬಂದರೆ ಗ್ಯಾರಂಟಿ ಯಾಕೆಂದ್ರೆ ದೇ ಆರ್ ಆಲ್ ಡಿ ಕೆ ಶಿವಕುಮಾರ್ ಬ್ರದರ್ಸ್ ನಾಟ್ ಅವರ್ ಬ್ರದರ್ಸ್ ಹಿಸ್ ಬ್ರದರ್ಸ್ ಅವರು ಆ ಕುಕ್ಕರ್ ಬ್ಲಾಸ್ಟ್ ಮಾಡಿ ಬಾಂಬ್ ಬಾಂಬ್ ಇಡೋನು ದೇ ಆರ್ ಆಲ್ ಇನ್ನೋಸೆಂಟ್ಸ್ ದೇ ಆರ್ ಆಲ್ ಕಾಂಗ್ರೆಸ್ ಬ್ರದರ್ಸ್ ಅಂದರೆ ಕಾಂಗ್ರೆಸ್ ಬ್ರದರ್ಸ್ ಜಾಸ್ತಿ ಆಗ್ತಾರೆ ಬಾಂಬ್ ಇಡೋದು ಗ್ಯಾರಂಟಿ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಅಂತ ಪ್ರಕರಣಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಆಗೋದು ಗ್ಯಾರಂಟಿ ಅವರು ಎಲ್ರಿಗೂ ಅಮಾಯಕರ ಪಟ್ಟ ಕಟ್ಟಿ ಕೇಸ್ನಿಂದ ಬಿಡುಗಡೆ ಮಾಡಿಸೋದು ಗ್ಯಾರಂಟಿ ಇದು ಗ್ಯಾರಂಟಿ ಇರೋದು ಇನ್ನು ಉಳಿದಿದ್ದೆಲ್ಲ ಫಾಲ್ಸ್ 24 ಗಂಟೆ ಆಗಲಿ ನನಗೆ ಗೊತ್ತಿಲ್ಲದೆ ಇರೋ ಮಾಹಿತಿಯನ್ನು ನಾನು ಹಾ ಅಂತಲೂ ಹೇಳೋಕ್ಕಾಗಲ್ಲ ನೋ ಅಂತಲೂ ಹೇಳೋಕ್ಕಾಗಲ್ಲ ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಂದೇ ಆದಂಥ ಸಾಮರ್ಥ್ಯ ಇದ್ದೇ ಇರುತ್ತೆ ಸೇರ್ಪಡೆಯಿಂದ ಯಾರೇ ಸೇರಿದ್ರೂ ಪಕ್ಷಕ್ಕೆ ಆಯಾ ಪ್ರದೇಶದಲ್ಲಿ ಒಂದು ಸಾಮರ್ಥ್ಯ ಬಂದೇ ಬರುತ್ತೆ